ಹಾಸನದ ವಾಡಿವಿಲಾಸ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ 174ನೇ ಗಾಂಧಿ ಜಯಂತಿ ಅಂಗವಾಗಿ ಶಿಕ್ಷಕರು ವಿದ್ಯಾರ್ಥಿಗಳು ಜೊತೆಗೂಡಿ ಶಾಲೆಯ ಆವರಣವನ್ನು ಸ್ವಚ್ಛ ಮಾಡುವ ಮುಖಾಂತರ ಶಾಂತಿಯುತವಾಗಿ ಗಾಂಧಿ ಜಯಂತಿಯನ್ನು ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರು ಗಾಂಧಿ ಜಯಂತಿ ಕುರಿತು ಮಕ್ಕಳಿಗೆ ಗಾಂಧಿ ಜಯಂತಿಯ ವಿಶೇಷತೆ ಬಗ್ಗೆ ಮನವರಿಕೆ ಮಾಡಿದರು. ನಮ್ಮ ರಾಷ್ಟ್ರೀಯ ಹಬ್ಬ, ಯಾಕೆಂದ್ರೆ ಅವರು ರಾಷ್ಟ್ರದ ಪಿತಾ, ರಾಷ್ಟ್ರದ ತಂದೆ. ಹಾಗಾಗಿ ಅದನ್ನ ರಾಷ್ಟ್ರೀಯ ಹಬ್ಬವಾಗಿ ಎಲ್ಲರೂ ಕೂಡ ನಾವು ಇದನ್ನ ಸಂತೋಷದಿಂದ ಆನಂದದಾಯಕವಾಗಿ ಎಲ್ಲರೂ ಕೂಡ ಬಣ್ಣ ಬಣ್ಣದ ಉಡುಪುಗಳನ್ನ ಧರಿಸಿ ಅಲಂಕಾರಿತರಾಗಿ ಒಂದು ಈ ಹಬ್ಬವನ್ನ ವಿಜೃಂಭಣೆಯಿಂದ ನಾವು ಆಚರಿಸ್ತಾ ಇರ್ತೀವಿ. ಹೌದಲ್ವಾ? ಹೌದಲ್ವಾ? ಹಾಗೆ ಈಗ ಇವ್ರೇನ್ ಮಾಡಿದ್ರು, ಪ್ರಾಥಮಿಕ ಶಿಕ್ಷಣವನ್ನ ರಾಜ್ಕೋಟ್ನಲ್ಲೇ ಮುಗಿಸಿದ್ರು. ಇದಾದ ನಂತರ ಅವರಿಗೆ 13 ವರ್ಷ ವಯಸ್ಸಿದ್ದಾಗಲೇ ಅವರಿಗೆ ಕಸ್ತೂರಬಾ ಎಂಬುವರ ಜೊತೆ ಮದುವೆಯನ್ನ ಮಾಡ್ತಾರೆ. ಮದುವೆ ಆದ ನಂತರ ಅವರು ಲಂಡನ್ಗೆ ಹೋಗ್ತಾರೆ. ಲಂಡನ್ಗೆ ಹೋಗಿ 19ನೇ ವಯಸ್ಸಿದ್ದಾಗ ಲಂಡನ್ಗೆ ಹೋಗಿ ಲಂಡನ್ನಿನ ವಿಶ್ವವಿದ್ಯಾಲಯದಲ್ಲಿ ಕಾನೂನು ಪದವಿಯನ್ನ ಪಡೀತಾರೆ. ಯಾರು? ಗಾಂಧೀಜಿಯವರು. ತದನಂತರ ಅಲ್ಲಿಂದ ಬಂದು 1893ರಲ್ಲಿ ಮುಂಬೈಯಲ್ಲಿ ಅವರು ವಕೀಲ ವೃತ್ತಿಯನ್ನ ಆಚರಿಸ್ತಾರೆ. ವಕೀಲ ವೃತ್ತಿಯನ್ನು ನಾನು ಕಾರ್ಯವನ್ನ ಪ್ರವೃತ್ತರಾದಾಗ ಅಲ್ಲಿಂದ ಅವರು ಉಪನ ಬರ್ತಾರೆ. ಮತ್ತೆ 2 ವರ್ಷವನ್ನು ಬಿಟ್ಟು ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ. ಆ ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಬಿಳಿಯರ ಒಬ್ಬರ ಮಾತನ್ನು ಕೇಳಿ ಗಾಂಧೀಜಿಯವರು ಕನ್ನಡವನ್ನೆಂದು ಅಲ್ಲಿಂದ ರೈಲಿನಿಂದ ಅವರು ನಿಲ್ಲಿಸ್ಬಿಡ್ತಾರೆ. ಆಗ ಅವರು ತುಂಬಾ ಮನನೊಂದು ಮರಗಿ ನಮ್ಮ ದೇಶಕ್ಕೆ, ನಮ್ಮ ಭಾರತೀಯರನ್ನ ಇವರೆಲ್ಲರೂ ಕೂಡ ನಮ್ಮನ್ನ ದ್ವೇಷಿಸ್ತಾ ಇದ್ದಾರೆ. ಈ ಒಂದು ಇಲ್ಲಿ ವರ್ಣಭೇದ ನೀತಿ ಇದೆ, ಕಪ್ಪು ಮತ್ತು ಬಿಳಿಯವರು ಎಂಬ ವರ್ಣ ಭೇದ ನೀತಿಯಲ್ಲಿ ನಾವು ಮೊದಲಾಡಿಸಬೇಕಂತ ಹೇಳಿ ಅವರು ದೇಖನ್ಸ್ ಆಭರಣಗಳ ಮಾರಾಟಗಾರರು. ನಮ್ಮಲ್ಲಿ ಕಿವಿ ಬೋಲಿ, ಮೂಗುತಿ, ಕೈಬಳೆ, ಉಂಗುರ, ಸೊಂಟದ ಪಟ್ಟಿ, ಹೋಲೆ, ನೆಕ್ಲೆಸ್, ಬ್ರಾಸ್ಲೆಟ್, ಕರಿಮಣಿ ಸರ, ಅವಳದ ಸರ, ಮುತ್ತಿನ ಸರ, ಲಾಂಗ್ ಚೈನ್, ಶಾರ್ಟ್ ಚೈನ್, ಎರಡಳಿ ಸರಗಳು, ಮೂಗುತಿ, ಕಾಲ್ ಚೈನ್, ಕಾಲುಂಗುರ, ಬಳೆಗಳು, ಪ್ಲೇನ್ ಬಳೆಗಳು, ಜೋಡಿ ಬಿಲ್ಲು, ಮದುವೆ ಸೆಟ್ಗಳು ಇತ್ಯಾದಿ ಆಕರ್ಷಕ ನವನವಿನ ಮಾದರಿಯ ಚಿನ್ನ ಬೆಳ್ಳಿ ವಜ್ರದ ಆಭರಣಗಳು ಲಭ್ಯ. ದೇಖನ್ಸ್ ಆಸನದ ಶುಭಾ ಸ್ಟೋರ್ನಲ್ಲಿ ವಿಷಯವನ್ನು ತಿಳಿದಂತಹ ಶಿಕ್ಷಕರು ಮಕ್ಕಳಿಗೆ ಅಕ್ಕರೆಯಿಂದ ಮತ್ತು ತಾಳ್ಮೆಯಿಂದ ಬೋಧಿಸುತ್ತಾರೆ. ಈ ರೀತಿಯಲ್ಲಿ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿಯಾದ ಮೀನಾಕ್ಷಿ ಎಂಎಚ್, ಶಿಕ್ಷಕಿಯರಾದ ಸರಸ್ವತಿ, ಉಷಾ, ಗೀತಾ ಜಿಎಂ, ಲಕ್ಷ್ಮಿ, ಜ್ಯೋತಿ, ಲೀಲಾವತಿ, ವಾಣಿ, ಗೀತಾ ಕೆಎಂ, ತಬಸುಂ ಬಾನು, ಗುಣವತಿ, ಶಹನವಾಸ್, ಭಾಗ್ಯಮ್ಮ ಸೇರಿದಂತೆ ಹಲವಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಶಾಲೆಯ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು.